ಜ್ಞಾನ ವಿಜ್ಞಾನ ಇವುಗಳ ಮಧ್ಯೆ ನಿಮ್ ಮಾತಿರುತ್ತೆ ಯಾವಾಗ್ಲೂ, ತಿಳಿಸ್ಕೊಡಿ ಗುರುಗಳೇ ಅದ್ರ ಬಗ್ಗೆ. ನೀವು ಕೇಳ್ತಾರ ಪ್ರಶ್ನೆ ನಮ್ಗೇನಿಸುತ್ತೆ, ಯಾಕೆ ನೀವು ವಿಜ್ಞಾನನೇ ಎಂಬುದಿಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀರ ಅಂತ ಅನಿಸ್ತಾ ಇದೆ. ವಿಜ್ಞಾನ ಜ್ಞಾನ ಇದು ನಾವು ಸಮಸ್ಯೆನೇ ಸ್ವಲ್ಪ ನೋಡಿ. ಜ್ಞಾನಕ್ಕೂ ವಿಜ್ಞಾನಕ್ಕೂ, ಜ್ಞಾನದಿಂದ ಹುಟ್ಟಿರೋದು ವಿಜ್ಞಾನ, ವಿಜ್ಞಾನದಿಂದ ಜ್ಞಾನ ಹುಟ್ಟಿಲ್ಲ, ಜ್ಞಾನದಿಂದ ಹುಟ್ಟಿರೋಂಥದ್ದು ವಿಜ್ಞಾನ. ಅದನ್ನ ನೋಡ್ಕೊಂಡು ಮಾಡ್ತಿದ್ದೀವಿ ನಾವೆಲ್ಲ ಅಲ್ವಾ. ವಿಜ್ಞಾನ ಏನೇ ಮುಂದುವರೆದು ಏನೇ ಮಾಡ್ತಿದ್ರು ಕೂಡ ನಿಮ್ಗೆ ಹೇಳ್ತಾ ಇರ್ತಾರೆ, ಏ ನಮ್ಮ ಡಾಕ್ಟ್ರು ಎಷ್ಟು ದೊಡ್ಡವನು ಗೊತ್ತಾ, ಹಾರ್ಟ್ ತೆಗೆದು ಹಾಗೆ ಇಟ್ಬಿಡ್ತಾನೆ, ಹೃದಯ ತೆಗೆದಿಟ್ಬಿಟ್ಟು ಪ್ಲಾಸ್ಟಿಕ್ ಹೃದಯ ಹಾಕ್ಕೊಂಡು ಅವ್ನು ಬದುಕಿದನು, ಇಷ್ಟು ಮುಂದುವರೆದಿದೆ ವಿಜ್ಞಾನ. ಕರೆಕ್ಟ್ ಕರೆಕ್ಟ್ ಅಲ್ವಾ. ಇಷ್ಟೆಲ್ಲ ಮುಂದುವಾದರೂ ಕೂಡ ಇಷ್ಟು ಔಷಧಿಗಳಿದೆ, ಏನೆಲ್ಲ ಸರ್ಜರಿಗಳು ಮಾಡ್ತಾರೆ, ಮುಖಾನ್ ಕಿಟ್ಟು ಬದಲಾಯಿಸ್ತಾರೆ, ಎಲ್ಲ ಮಾಡ್ತಿದ್ದಾರೆ, ಅಷ್ಟೆಲ್ಲ ಮೆಡಿಷನ್ ಇದೆ, ಈ ಕಾಯಿಲೆಗೆ ಎಲ್ಲದಕ್ಕೂ ಔಷಧಿಗಳಿದೆ ಅಂತ ವಿಜ್ಞಾನ ಹೇಳುತ್ತೆ. ಆದರೂ ಕೂಡ ಮನುಷ್ಯ ಅಷ್ಟು ಗಟ್ಟಿಮುಟ್ಟಾಗಿಲ್ಲ, 80-60 ವರ್ಷದ ಮೇಲೆ ಯಾವನು ನೀಟಾಗಿ ಬದುಕ್ತಾ ಇಲ್ಲ, ಯಾಕೆ? ಕರೆಕ್ಟ್. ನಾವು ವಿಜ್ಞಾನಕ್ಕೆ ಮಾಡೋ ಪ್ರಶ್ನೆ 30 ವರ್ಷಕ್ಕೇನೆ ವೀಕ್ ಆಗ್ತಾ ಇದ್ದಾರೆ. ಹೌದು, ನಾವು ವಿಜ್ಞಾನಕ್ಕೆ ಪ್ರಶ್ನೆ ಮಾಡ್ತಿರೋದು ಯಾಕೆ ಬದುಕ್ತಿಲ್ಲ, ನೀವು ಹೇಳಿದ್ರೆ ಯಾಕೆ ನಿಮ್ಗೆ ವಿಜ್ಞಾನದ ಕಂಡ್ರೆ ಆಗೋದಿಲ್ಲ, ಆ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಂತ. ನಾವು ಆಗುತ್ತೆ ಆಗಲ್ಲ, ನಾವು ಅದನ್ನ ದ್ವೇಷ ಮಾಡ್ತಿಲ್ಲ, ನಾವು ಈ ಪ್ರಶ್ನೆ ಮುಂದಿಡ್ತಾ ಇದ್ದೀವಿ. ಓಕೆ, ಅಂದರೆ ಈಗ ಆಗಿನ ಕಾಲದಲ್ಲಿ 100 ವರ್ಷ ಕಾಮನ್ ಆಗಿ ಎಲ್ಲರೂ ಬದುಕಿ ಹೋಗ್ತಾ ಇದ್ರು, 100 ವರ್ಷ ಮನುಷ್ಯನ ಆಯಸ್ಸು ಅಂತ ಇತ್ತು, ಅಂದರೆ 100 ವರ್ಷ ಕ್ರಾಸ್ ಮಾಡಿ ಕೂಡ ಇದ್ರು. ಸೊ ಈಗ ಅದು ರೇರು. ಅದಕ್ಕೆ ನೀವು ಹೇಳಿದ್ರೆ ಪೂರ್ವಜರು ಮಾಡಿರೋದೇ ಕರೆಕ್ಟಾ ಅಂತ, ಅವ್ರು ಮಾಡಿರೋದೇ ಕರೆಕ್ಟ್ ಅಂತ ನಾವು ಈಗಲೂ ಹೇಳ್ಕೊಂತೀವಿ, ಈಗಲೂ ಹೇಳೋದನ್ನ ಅದನ್ನೇ. ಇಷ್ಟೆಲ್ಲ ಮುಂದುವರೆದ್ರು ಕೂಡ ನಮ್ಮ ವಿಜ್ಞಾನ ಯಾಕೆ ಇಷ್ಟು ಬದುಕ್ತಾ ಇಲ್ಲ, 40 ವರ್ಷದ ಒಂದು 25 ವರ್ಷಕ್ಕೆ ಹುಟ್ಟ ಮಗುಗೆ ಕಾಯಿಲೆಗಳು ಬರೋಕ್ಕೆ ಪ್ರಾರಂಭ ಆಗ್ತಾ ಇದೆ. ಇಷ್ಟು ವಿಜ್ಞಾನ ಬೆಳೆದಿದೆ, ಬೆಳೆದಿದ್ರು ಕೂಡ ಯಾಕೆ ಮನುಷ್ಯ 100 ವರ್ಷ ಬದುಕ್ತಿಲ್ಲ? ಹೌದು, ಇದು ಒಂದು ವಿಚಾರ ಮಾಡಬೇಕಾಗಿರೋ ಮ್ಯಾಟ್ರೇ ಗುರುಗಳು. ಯಾಕಂದರೆ ಕಾಮನ್ ಆಗಿ ಥಿಂಕ್ ಮಾಡ್ತೀವಿ ನಾವು ಅಂದರೂ ಕೂಡ, ಇಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಇಷ್ಟೊಂದು ಹೈಫೈ ಹಾಸ್ಪಿಟಲ್ಸ್ ಬಂದಿದೆ, ಮತ್ತು ಇಷ್ಟೊಂದು ಒಳ್ಳೆ ಒಳ್ಳೆ ಮೆಡಿಸಿನ್ ಬಂದಿದೆ, ಎಲ್ಲೋ ಫಾರಿನಿಂದ ಎಲ್ಲ ಒಳ್ಳೆ ಒಳ್ಳೆ ಸರ್ಜನ್ಸು ಇವರೆಲ್ಲ ಬರ್ತಾರೆ. ಇಷ್ಟು ಸ್ಟ್ರಾಂಗ್ ಆಗಿ ನಾವು ಮೆಡಿಕಲ್ ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ ಆರೋಗ್ಯ ಭದ್ರ ಡೌನ್ ಆಗ್ತಾ ಇದೆ. ಹೌದು ಹೌದು, ಅವನಿಗೆ ಅದಕ್ಕೋಸ್ಕರ ನಾವು ಈ ಮಾತನ್ನು ತುಂಬ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈಗ ಆಯುರ್ವೇದಿಕ್ ಅಂತ ಏನು ಹೇಳ್ತಿರೋ, ಆಯುಷ್ ಅಭಿವೃದ್ಧಿ, ಆಯುರ್ವೇದಿಕ್ ಅಂದರೆ ಆಯುಷನ ಅಭಿವೃದ್ಧಿ ಮಾಡೋ ಅಂಥದ್ದು ಆಯುರ್ವೇದಿಕ್. ವಿಜ್ಞಾನ ಅಭಿವೃದ್ಧಿ ಅಲ್ಲ, ಕೆಳಗಡೆ ತಗೊಂಡ್ಬರ್ತದೆ. ಅಂದರೆ ಅದನ್ನು ನಾವು ಯಾವಾಗ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ, ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿಲ್ಲದೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಿಜ್ಞಾನ ಮುಂದುವರೆದಿದೆ, ಅದನ್ನು ನಾವು ಬೇರೆ ಬೇರೆ ಥರ ಮುಂದುವರೆದಿದೆ. ಈಗ ಇಲ್ಲೇ ಕೂತ್ಕೊಂಡು ಮಾತಾಡೋದು, ಎಲ್ಲೋ ಇರೋನು ಹೇಗೋ ಮಾತಾಡೋದು, ಅದನ್ನು ನಾವು ಅನ್ಕೊಳ್ತೀವಿ. ಆರೋಗ್ಯ ಪರಿಸ್ಥಿತಿ ಆಗ್ಬೋದು, ನಮ್ಮ ಆರೋಗ್ಯ ನಾವೇನು ಕಾಪಾಡ್ಕೊಳಕ್ಕೆ ಆಗ್ತಿಲ್ಲ, ವಿಜ್ಞಾನ ಮುಂದುವರೆದಿದೆ, ಎಲ್ಲ ಪ್ರಕೃತಿಗೆ ವಿರುದ್ಧವಾಗ್ತಾ ಇದೆ. ಬರೀ ಪ್ರಕೃತಿಗೆ ವಿರುದ್ಧ ಹೋಗ್ತಾನೆ ಇದೆ ಹೊರತು ಬೇರೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ತಿಲ್ಲ. ನಮ್ಮ ಆರೋಗ್ಯಕ್ಕೂ ವಿರುದ್ಧ, ಪ್ರಕೃತಿಗೂ ವಿರುದ್ಧ ಆಗ್ತಾ ಇದೆ. ಇವತ್ತು ನೀವು ಗಾಡಿಗಳು ಇಷ್ಟೆಲ್ಲ ಓಡಾಡ್ತಿದೆ, ಪ್ರಕೃತಿಗೆ ಎಷ್ಟು ಅನಾನುಕೂಲ ಆಗ್ತಿದೆ. ನಾವು ಆವಾಗಲೇ ಒಂದು ಮಾತು ಹೇಳಿದ್ರಿ, ಪ್ರಕೃತಿ ಬಿಟ್ಬಿಡೋಣ, ಅದಕ್ಕೆ ತೊಂದರೆ ಮಾಡೋದು ಬೇಡ. ಕರೆಕ್ಟ್. ಅಂದರೆ ನಾವೀಗ ಪ್ರತಿಯೊಂದು ನಾವು ಬಳಸ್ತಾ ಇರೋದು ಎಲ್ಲೋ ಒಂದು ರೀತಿ ಪ್ರಕೃತಿಗೆ ಅದು ಹಾನಿಕರ. ವಿಜ್ಞಾನ ಬೆಳೆದಿದೆ ಅಂತ ಇಷ್ಟೆಲ್ಲ ಹೇಳ್ತಾ ಇದ್ರಿ. ಈಗ ನೀವು ಆವಾಗಲೇ ಒಂದು ನಮಗೊಂದು ಮಾತು ಹೇಳಿದ್ರಿ, ಆ ಕಲ್ಲಿನ ಏನಾದರೂ ಸ್ಮೂತ್ ಮಾಡ್ಕೊಂಡ್ಬಿಟ್ಟಿದಾರ ಅಂತ, ಈ ಥರ ದ್ರಾವಕಗಳೇನಾದರೂ ಹಾಕಿ ಈ ವಾಸ್ತು ಹರಿಸೋರು ನಮ್ಗೆ ಹೇಳಿದ್ರು, ಇದಾರ ಊಹೆ ಮಾಡಿದೆ ನಾನು. ಹೌದೌದು, ಊಹೆಗಳು ಅಲ್ಲ, ಯಾವುದೂ ಇಲ್ಲ. ಆಗಿನ ಜ್ಞಾನಕ್ಕೂ ಈಗಿನ ಜ್ಞಾನಕ್ಕೂ 0. ನಾವು ಆಗಿರೋ ಜ್ಞಾನಿಗಳು ವಿಜ್ಞಾನಿಗಳು ಏನಿದ್ರು, ಆಗಿನ ವಿಜ್ಞಾನಿಗಳು ಜ್ಞಾನಕ್ಕೂ ಏನಿದ್ರು, ಈಗಿರೋ ವಿಜ್ಞಾನಿಗಳಿಗೂ ಈಗಿರೋ ಇಂಜಿನಿಯರ್ಸ್ಗೂ ಅವ್ರ ಮುಂದೆ ನಾವುಗಳು 0. ಓಹೋ, ಅಂದರೆ ಟೆಕ್ನಾಲಜಿನಲ್ಲಿ ನಮಗಿಂತ ಸ್ಟ್ರಾಂಗ್ ಆಗಿ ಅವಾಗಿನವರು. ಹೌದು, ಅವ್ರಿಗೆ ಜ್ಞಾನದಿಂದ ಮಾಡ್ತಾ ಇದ್ದಂಥ ಕೆಲಸಗಳದು. ಓಕೆ, ಇದನ್ನು ಕೇಳಿದ್ಮೇಲೆ ನನಗನ್ಸಿದ್ದು, ಅಂದರೆ ಇದು ಸುಮಾರು ಸರಿ ನಾವು ಚರ್ಚೆನಲ್ಲಿ ಮಾತಾಡ್ಕೊಂಡಿದ್ವಿ ಗುರು ಹರೀಶ್ ಗುರುಗಳು ನಾವೆಲ್ಲ, ಆಗಿನ ಕಾಲದಲ್ಲಿ ಕಟ್ಟಿರೋ ಕಟ್ಟಡಗಳು ಎಷ್ಟು ತಲಾಂತರ ವರ್ಷಗಳಾದರೂ ಅದು ಇವತ್ತಿಗೂ ಕೂಡ ಅದರದ್ದು ಪಾಳು ಬಿದ್ದು ಏನೂ ಆಗಿಲ್ಲ ಅಂದರೆ ಆ ಕಟ್ಟಡ ಮಾತ್ರ ಹಾಗೇ ಇರುತ್ತೆ. ಈಗ ಕಟ್ಟುವಂಥ ಕೆಲವೊಂದು ಬ್ರಿಡ್ಜ್ಗಳಾಗ್ಬೋದು, ಕೆಲವೊಂದು ಕಟ್ಟಡಗಳಾಗ್ಬೋದು, ಕಟ್ಟಿ 10-15-20 ವರ್ಷಕ್ಕೇನೆ ಅದು ನಶಿಸಿ ಹೋಗೋದು, ಇಲ್ಲ ಕುಸಿದು ಬೀಳೋದು, ಡ್ಯಾಮೇಜ್ ಆಗೋದು. ಅಂದರೆ ಅದು ಈಗ ಕಟ್ಟೋ ಸ್ಟ್ರಾಂಗ್ ಇರೋ ಬಿಲ್ಡಿಂಗ್ಕ್ಕಿಂತ ಆವಾಗ ಕಟ್ಟಿದ್ದು ಇನ್ನೂ ಉಳ್ಕೊಂಡಿದೆ. ಅದರದ್ದು ಆ ಕಟ್ಟಡ ಅದು ಪಳುವಳಿಕೆಗಳಾದರೂ ಉಳ್ಕೊತವೆ.
ಹೌದು. ಈಗ ಒಂದು ಉದಾಹರಣೆ ಕೊಡ್ತೀನಿ, ನಿಮ್ಗೆ ಹೇಳ್ತಾ ಇರ್ತೀವಿ ಯಾಕೆ ಪೂರ್ವಜರು ನೀವು ಹೇಳ್ತಾ ಇರ್ತೀರಾ ಅಂತ. ನೀವು ಜನರಲ್ ಆಗಿ ಬಂದ ತಕ್ಷಣ ನೀವು ಪೂರ್ವಜರದ್ದೇ ಹೇಳ್ತಾ ಇರ್ತೀರಾ ಯಾಕೆ ನಾವು ವಿಜ್ಞಾನ ಮುಂದುವರೆದ್ ಇಷ್ಟ ಇಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಯಾವಾಗ ಮೀಡಿಯಂ ಮುಂದೆ ಹೇಳೋದು ಬೇಡ ನಿಮ್ಗೆ ಪರ್ಸ್ನಲ್ ಆಗಿ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರಿ ನೀವು. ನಾವು ಮೀಡಿಯಂ ಮುಂದೆ ಮಾತಾಡ್ತೀವಿ ಅದ್ರ ಬಗ್ಗೆ ಅಲ್ವಾ. ಉದಾಹರಣೆಗೆ ನಿಮಗೆ ಒಬ್ಬ ಇಂಜಿನಿಯರ್ಸ್ ಬಿಲ್ಡಿಂಗ್ ಕಟ್ಟಕ್ಕೆ 20 ಅಡಿ ಆಳ ತೋಡು, ಇಷ್ಟಪ್ಪ ಪಿಲ್ಲರ್ ಹಾಕು, ಅಷ್ಟಪ್ಪ ನಿಲ್ಸು, ಇದು ಬ್ಯಾಲೆನ್ಸ್ ನಿಲ್ಲಲ್ಲ, ಮೇಲ್ಗಡೆ ಈ ಥರ ಬರಬೇಕು ಡಿಸೈನಿಂಗ್ ಅಂತೆಲ್ಲ ಇಷ್ಟೆಲ್ಲ ಮಾಡ್ತಿದ್ದಾರೆ. ಸ್ಕೆಚ್ ಹಾಕಿ ಅಷ್ಟು ಮಾಡೋದು ಕೂಡ ಅವನು ಎಷ್ಟು ವರ್ಷ ಇರುತ್ತೆ ಅಂದರೆ ಅವ್ನು ಗ್ಯಾರಂಟಿ ಕೊಡ್ತಾ ಇಲ್ಲ. ಗ್ಯಾರಂಟಿ ಇಲ್ಲ, ಭೂಕಂಪ ಆದರೆ ಇಲ್ಲ, ಇನ್ನೊಂದೇನೋ ಪ್ರಕೃತಿ ವಿಕೋಪಗಳು ಓಕೆ, ಬಟ್ ಹಾಕಿರೋ ಮೆಟೀರಿಯಲ್ ಅಲ್ಲಿ ಸ್ಟ್ರಾಂಗ್ ಆಗಿಲ್ಲ ಅಂದಾಗ ಕೆಲವೊಂದು ಸಿಮೆಂಟ್ ಆಗ್ಬೋದು. ಏನೋ ಒಂದು ನೆಪ ಹೇಳ್ತೇನೆ, ಅವನು ಹೇಳ್ತಾನೆ ಫಸ್ಟ್ ಅವ್ನು ಕೆಲಸ ಮುಗಿಬೇಕು, 100 ವರ್ಷ ಇರುತ್ತೆ ನೀವೇನು ಭಯ ಪಡಬೇಡಿ ಅಂತ. ಮತ್ತೆ ಏನಾದರೂ ಒಂದು ಕ್ರ್ಯಾಕ್ ಬಂದು ಅಥವಾ ಏನಾದರೂ ಒಂದು ಪುಡಿ ಆದಾಗ ಏನ್ದ್ರ ಮೇಲೆ ಒಂದು ನೆಪ ಆಗ್ತಾನೆ. ಕರೆಕ್ಟ್, ಏನ್ದ್ರ ಮೇಲೆ ಒಂದು ನೆಪ ಆಗ್ತದೆ. ಅದಕ್ಕೋಸ್ಕರ ನಾವು ಪೂರ್ವಜರದೇ ಯಾಕೆ ತುಂಬ ಇಷ್ಟಪಡ್ತೀರಿ ಅದ್ರ ಬಗ್ಗೆ ಯಾಕೆ ಹೇಳ್ತೀರಿ ಅಂತ ಹೇಳಿದ್ರೆ, ಬೇಲೂರಲ್ಲಿ ನಿಮಗೊಂದು ಕಂಬ ನಿಲ್ಸಿದ್ದಾರೆ ನೋಡ್ಬೋದು ದೊಡ್ಡದಾಗಿ, ಅದಕ್ಕೆ ಆಧಾರ ಏನೂ ಇಲ್ಲ, 100 ವರ್ಷಗಳಿಂದ ನಿಂತಿದೆ ಅದು. ಕರೆಕ್ಟ್, ಒಂದು ಕಂಬ ನಿಂತಿದೆ, ಬರೀ ಒಂದು ಕಲ್ ಮೇಲೆ ಈಗ ಇಟ್ಬಿಟ್ಟಿದ್ದಾರೆ, 100 ಅಡಿನ 120 ಅಡಿನ ಅಂದ್ರೆ ಒಳಗಡೆ ತೋಡಿ ಅದನ್ನ ಸ್ಟ್ರಾಂಗ್ ಆಗಿ ಏನು ಮಾಡಿಲ್ಲ. ಅದು ಎಷ್ಟು ಒಂದು ಕೂಡ ಅಲಗಾಡೋದಿಲ್ಲ, ಎಷ್ಟು ಮಳೆ ಗಾಳಿ 300-400 ವರ್ಷಗಳಿಂದ ಎಷ್ಟು ವರ್ಷಗಳಿಂದ ಇದು, ಎಷ್ಟು ಪ್ರಕೃತಿ ವಿಕೋಪಗಳಾಗಿದೆ, ಎಷ್ಟಾಗಿದೆ, ಅದಕ್ಕೆ ಎಷ್ಟು ಅಡ್ಡ ಪರಿಣಾಮಗಳು ಬೀರುತ್ತೆ, ಗಾಳಿ ಬೀಸುತ್ತೆ, ಬಿಸಿಲು, ಇದುವರೆಗೂ ಕೂಡ 1 ಇಂಚು ಕೂಡ ಏನೂ ಆಗಿಲ್ಲ. ಅದು ತುಂಬಾ ಗ್ರೇಟ್ ಆಗಿಂದು ಆ ಟೆಕ್ನಾಲಜಿ ಯಾವ ತರ ಅದನ್ನ ಮಾಡಿದ್ದಾರೆ. ಆಗಿನ ವಿಜ್ಞಾನ ಸರಿನೋ ಈಗಿನ ವಿಜ್ಞಾನ ಸರಿನೋ, ಈ ಪ್ರಶ್ನೆಗೆ ಉತ್ತರ ಹೇಳಿ. ಸೊ ಅಲ್ಲ, ಈ ತರ ಕೆಲವೊಂದು ಇವಾಗಲೂ ನಾನು ಹಂಪಿ ಹತ್ತೆಲ್ಲ ಹೋದ್ರೆ, ಹಂಪಿ ಅವರು ವಿಜಯನಗರ ಸಾಮ್ರಾಜ್ಯ 400 ವರ್ಷದ ಆವಾಗ 350-400 ವರ್ಷದ ಹಿಂದೆ ಅವರು ಮಾಡೋಗಿದ್ದು ಕಟ್ಟಡಗಳು, ಅವಾಗ ಕಟ್ಟೋಗಿರೋ ಕೆಲವೊಂದು ದೇವಸ್ಥಾನಗಳನ್ನ ಎಷ್ಟೋ ರಾಜರು ಈ ಯಾರ್ಯಾರೋ ಬಂದು ಅದ್ರ ಮೇಲೆ ದಾಳಿ ಮಾಡಿ ಎಲ್ಲ ಧ್ವಂಸ ಮಾಡಿ ಹಾಳು ಮಾಡಿ ಹೋದ್ರು, ಅದ ಅರ್ಧ ಉಳ್ಕೊಂಡು ಏನು ಉಳ್ಕೊಂಡಿತ್ತು ಅದು ಇನ್ನೂ ಹಂಗೆ ಉಳ್ಕೊಂಡಾಯ್ತು. ಹೌದು, ಅದೆಲ್ಲ ಮಾಡಿರೋಂಥದ್ದು ಜ್ಞಾನದಿಂದ, ವಿಜ್ಞಾನದಿಂದ ಯಾವುದು ಅಲ್ಲ, ಜ್ಞಾನದಿಂದ ಮಾಡಿರೋಂಥದ್ದು. ಅವಾಗ ನಿಮ್ಗೆ ಯಾವ ಸ್ಕೇಲು, ಯಾವ ವರ್ನಿಯರ್ ಇರಲಿಲ್ಲ, ಯಾವ ಸ್ಕೇಲ್ ಇರಲಿಲ್ಲ, ಮತ್ತು ಯಾವುದು ಏನು ಇರಲಿಲ್ಲ, ಅವ್ರಾಗ ಅವರೇ ಟೂಲ್ಸ್ ರೆಡಿ ಮಾಡಬೇಕಿತ್ತು ಮಾಡಬೇಕಿತ್ತು. ಇವತ್ತು ಒಂದು ಇಂಜಿನಿಯರ್ ಒಂದು ಬಿಲ್ಡಿಂಗ್ ಕಟ್ಟೋಕ್ಕೆ 20 ಜನ ಹೆಲ್ಪರ್ ಬೇಕು ಅವನಿಗೆ. ಕರೆಕ್ಟ್, ಅಲ್ಲಿ ಟೇಪ್ ಇಡಿ, ಇಲ್ಲಿ ದಾರ ಇಡಿ, ಅದು ಇಡಿ, ಇದು ಇಡಿ ಅಂತ. ಹಾಗೆ ಜ್ಞಾನದಿಂದ ಮಾಡ್ತೀರಾ ಅಂತವರು ಮಾಡ್ತಾ, ಆ ಶಿಲ್ಪಿ ಏನು ಮಾಡ್ತಿದ್ದ ಅವನೊಬ್ಬನೇ ಮಾಡ್ತಿದ್ದ, ಅವ್ರಿಗೆ ಗೊತ್ತಿರುತ್ತೆ ನೋಡಿ. ಅವನು ತಿರುಣಮಲೆಯಲ್ಲಿ ನೀವು ನೋಡ್ಬೋದು, ಉದಾಹರಣೆಗೆ ತಿರುಣಮಲೆ ತಮಿಳ್ನಾಡಲ್ಲಿ ಈಗ ನಿಂತ್ಕೊಂಡು ನೋಡಿದ್ರೆ ಒಂದು ಕಂಬ ಕೂಡ ಆ ಕಡೆ ಈ ಕಡೆ ಇಲ್ಲ, ಒಂದೇ ಲೈನ್ ಇದೆ. ನಮ್ಮ ದೃಷ್ಟಿ ಏನಿದೆ ಅದೇ ನೀಟಾಗಿ. ಆಗ ಯಾವ ಕ್ಯಾಮ್ರಾಗಳಿತ್ತು, ಯಾವ ಸ್ಕೇಲ್ ಇತ್ತು, ಏನಿತ್ತು ಅಂದ್ರೆ ಅಷ್ಟು ದಪ್ಪ ದಪ್ಪ ಕಂಬಗಳು ಸ್ವಲ್ಪ ಅಲ್ಲಾಡ್ದಂಗೆ ಕರೆಕ್ಟ್ ಆಗಿ ಸ್ಟ್ರೈಟ್ ಸ್ಟ್ರೈಟ್ ನೀಟಾಗಿ ಮಾಡಿ. ಈಗ ಒಂದು ಇದಕ್ಕೆ ಆ ಸಪೋರ್ಟ್ ಕೊಡು, ಕ್ಲ್ಯಾಂಪ್ ಟೈಟ್ ಮಾಡು, ಅದು ಮಾಡು, ಈ ಸಿಮೆಂಟ್ ಹಾಕು ಅಂತ ಹೇಳ್ತಾರೆ. ಅಲ್ಲಿ ಅಲ್ಲಿ ಬಳಸಿರೋಂಥ ದೇವಸ್ಥಾನಕ್ಕೆ ಒಂದು ಸಿಮೆಂಟ್ ಇಲ್ಲ, ಒಂದು ಗಮ್ಮಿಲ್ಲ, ಏನಿಲ್ಲ, ಎಲ್ಲ ಹಾಗೇ ನಿಲ್ಸಿದ್ದಾರೆ. ಇದುವರೆಗೂ ಕೂಡ ಅಷ್ಟು ವರ್ಷಗಳಾದರೂ ಒಂದು ಡ್ರಾಪ್ ನೀರು ಲೀಕೇಜ್ ಇಲ್ಲ, ಯಾಕೆ ನೋಡಿ ಅಂದರೆ ಟೆಕ್ನಾಲಜಿ ಅವ್ರು ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳಕ್ಕೆ ನಾವು ಈಗ ಹೋಗ್ತಾ ಇಲ್ಲ. ಹೊಸ ಟೆಕ್ನಾಲಜಿ ಬಂದಿದೆ, ಟೆಕ್ನಾಲಜಿ ಬಂದಿದೆ. ಅದಕ್ಕೋಸ್ಕರ ಪೂರ್ವಜರು, ನಾವು ಮತ್ತೆ ನೀವು ಹೇಳ್ತೀರಿ ಪೂರ್ವಜರು ಅಂತ ಆಡ್ತೀರಾ ಅಂತ, ಪೂರ್ವಜರು ಏನು ಮಾಡಿದ್ರು ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಬಂದ್ರೆ ನಮ್ಮ ಆಯುಷ್ ಅಭಿವೃದ್ಧಿ ಆಗುತ್ತೆ, ಮತ್ತೆ ಪ್ರಕೃತಿ ಉಪಯೋಗ ಆಗೋದಿಲ್ಲ, ಪ್ರಕೃತಿ ವಿರುದ್ಧ ನಾವು ಹೋಗೋದೇ ಇಲ್ಲ. ಅಂದ್ರೆ ಪ್ರಕೃತಿಗೆ ನಾವು ಮಾಡೋ ಕೆಲಸ ಪೂರ್ವಕವಾಗಿರಬೇಕು, ಅಂದ್ರೆ ಪ್ರಕೃತಿ ಕೂಡ ಅವಾಗ ನಮಗೆ ಸಪೋರ್ಟ್ ಮಾಡುತ್ತೆ, ಸಪೋರ್ಟ್ ಆಶೀರ್ವಾದ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಗೆ ಅದು ನಾವು ಯಾವಾಗ ಅದ್ರ ಜೊತೆ ಮಿಂಗಲ್ ಆಗ್ತೀವಿ ಅದು ನಮ್ಮ ಜೊತೆ ಮಿಂಗಲ್, ನಮ್ಮನ್ನು ಕಾಪಾಡುತ್ತೆ, ನಾವು ಮಾಡೋ ಕೆಲಸ ಕಾಪಾಡುತ್ತೆ ಈ ರೀತಿ. ಅದಕ್ಕೋಸ್ಕರ ವಿಜ್ಞಾನ ಬೆಳೆದಿದೆ ನಾವು ಬೆಳೆದಿದೆ, ಪ್ರಕೃತಿನ ಹಾಳು ಮಾಡ್ತಾ ಇದೆ. ಅದಕ್ಕೋಸ್ಕರ ಪೂರ್ವಜರು ನಾವು ಏನು ಮಾಡಿದಾರೋ ಅದನ್ನು ಕಂಟಿನ್ಯೂಸ್ ಮಾಡ್ಕೊತಾ ಬಂದರೆ ನಾವು ಹೇಳಿದ್ರೆ 80 ವರ್ಷನೂ ಬದುಕ್ತಿಲ್ಲ ಅಂತ, ನಾವು 100 ವರ್ಷ ಬದುಕ್ತೀರಿ ಅನ್ನೋ ಗ್ಯಾರಂಟಿ ನಮಗಿದೆ. ಅಂದರೆ ನಾವು ಅದನ್ನು ಅಳವಡಿಸ್ಕೊಬೇಕು. ಗಿಡಮೂಲಿಕೆಗಳಾಗ್ಬೋದು ಅಥವಾ ಅವ್ರು ಮಾಡ್ತಿರೋ ಪೂಜೆಗಳು, ನಿತ್ಯ ಪೂಜೆಗಳೇನಿತ್ತು, ಸಂಧ್ಯಾ ವಂದನೆ ಯಾಕೆ ಮಾಡಬೇಕು, ಪೂಜೆ ಯಾಕೆ ಮಾಡಬೇಕು, ಮತ್ತು ಉಪವಾಸ ಯಾಕೆ ಮಾಡಬೇಕು, ಅದನ್ನೆಲ್ಲ ನಾವು ಕೇಕ್ ಹಾಕ್ಕೊಂಡು ನಗೀತಾ ಇದ್ದೀವಿ. ಕರೆಕ್ಟು, ಅಂದರೆ ಅದು ಮೌಢ್ಯತೆ, ಮೂಢನಂಬಿಕೆ. ಮೂಢನಂಬಿಕೆ ಅಂತ, ಮೂಢನಂಬಿಕೆ, ನಂಬಿಕೆ, ಮೂಢನಂಬಿಕೆ ಎರಡೂ ಇದೆ ಜೀವನದಲ್ಲಿ. ಸಿಹಿ ಕಹಿ, ಹುಟ್ಟು ಸಾವು ಎರಡೂ ಇದೆ. ದೇವರು ಇದ್ದಾನೆ, ದೇವನೂ ಇದೆ. ನಂಬಿಕೆ, ಈಗ ದೇವರನ್ನ ತೋರಿಸು ಅಂದರೆ ತೋರ್ಸೋಕ್ಕಾಗಲ್ಲ. ನಾವು ಇಷ್ಟೆಲ್ಲ ಮಾತಾಡ್ತಿದ್ದೀವಿ, ಬೆಳಗ್ಗೆಯಿಂದ ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ದೀವಿ, ಮಾತಾಡ್ತಿದ್ದೀವಿ, ಇಷ್ಟೆಲ್ಲ ಮಾತಾಡೋದಕ್ಕೆ ಇದಕ್ಕೆಲ್ಲ ನಮ್ಗೆ ಏನು ಬೇಕು? ಮೇಯ್ನಾಗಿ ನಮ್ಮ ಆರೋಗ್ಯ ಸರಿ ಇರಬೇಕು, ಒಂದು ಗಾಳಿ ಬೆಳಕು, ಇವೆಲ್ಲ ಪ್ರಕೃತಿ ನಮಗೆ ಹತ್ತಿರವಾಗಿರಬೇಕು. ಹೌದು, ಈಗ ನಾವು ನಿಮ್ಮ ಹತ್ರ ಇಷ್ಟೆಲ್ಲ ಮಾತಾಡ್ತಿದ್ದೀರಿ ಅಂದರೆ ನಾವು ತೊಗೊಂತೀರ ಉಸಿರೆಷ್ಟು? ಹೌದು, ಇಷ್ಟು ತೊಗೊಂತಿದ್ರೆ ಎಷ್ಟು ತೊಗೊಂತಿದ್ರೆ ಸ್ವಲ್ಪನೇ ತೊಗೊಂತೀವಿ, ಸ್ವಲ್ಪನೇ. ಆ ಉಸಿರು ಒಂದು ಕ್ಷಣಿಕ ಹೆಂಗಂದ್ರೆ ಏನಾಗುತ್ತೆ?
ಉಸಿರು ಇಲ್ಲ ಅಂದ್ರೆ, ಗಾಳಿ ಇಲ್ಲ ಅಂದ್ರೆ ಮನುಷ್ಯ ಆಹಾರ ಇಲ್ಲಾಂದ್ರೆ ಒಂದು ಎರಡು ಮೂರು ದಿವಸ ಬದುಕಬಹುದು, ಬದುಕೋದಿಲ್ಲ. ಉಸಿರು ಗಾಳಿ ಇಲ್ಲ ಅಂದ್ರೆ ಇಲ್ಲ ಇಲ್ಲ. ಅದಕ್ಕೋಸ್ಕರ ದೇವ್ರನ್ನ ತೋರಿಸಿ ಅಂದ್ರೆ ತೋರ್ಸಕ್ಕಾಗಲ್ಲ. ನೀವು ಆಡ್ತಿರೋ ಉಸಿರನ್ನು ತೋರಿಸಿ ಆಗಲ್ಲ. ಅದು ನಮ್ಮ ದೇಹದ ಒಳಗಡೆ ಹೋಗಿ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತು, ವಿಜ್ಞಾನಕ್ಕೂ ಗೊತ್ತು, ಪೂರ್ವಜರಿಗೂ ಗೊತ್ತು, ಭಗವಂತನಿಗೂ ಗೊತ್ತು, ಒಂದು ಮಗುಗೂ ಗೊತ್ತು. ಉಸಿರು ಒಳಗಡೆ ಹೋಗ್ತಾ ಇದೆ, ಈಚೆ ಬರ್ತಾ ಇದೆ, ತೋರಿಸು. ತೋರಿಸೋದಕ್ಕಾಗೋದಿಲ್ಲ. ಅದೇ ರೀತಿ ದೇವರು ಕೂಡ, ದೇವರು ದೇವ ಕೆಲವೊಂದು ಪ್ರಕೃತಿ ನಿಯಮಗಳು ಭಗವಂತ ಅದನ್ನೆಲ್ಲ ತೋರಿಸೋದಕ್ಕಾಗಲ್ಲ. ಅದ್ರ ಕರ್ತವ್ಯ ಅದು ಮಾಡ್ತಾ ಇರುತ್ತೆ. ಗಾಳಿ ಒಳಗಡೆ ಹೋಗ್ತಾ ಇದೆ, ಅದ್ರ ಕರ್ತವ್ಯ ಅದು ಮಾಡ್ತಾ ಇದೆ. ಪ್ರಶ್ನೆ ಮಾಡ್ಬೇಕಾದ್ರೂ ಎಷ್ಟಕ್ಕೆ ಪ್ರಶ್ನೆ ಮಾಡಬೇಕು ಅಷ್ಟಕ್ಕೆ ಪ್ರಶ್ನೆಗಳು ಮಾಡಬೇಕು. ಪ್ರತಿ ಒಂದಕ್ಕೂ ಪ್ರಶ್ನೆ ಮಾಡ್ತಾ ಹೋದ್ರೆ ಪ್ರಶ್ನೆ ಆಗಿ ಉಳಿಯುತ್ತೆ, ಅದು ಕಾನ್ಸರ್ ಸಿಗೋದಿಲ್ಲ. ಮತ್ತೆ ಅದು ಮತ್ತೆಲ್ಲೋ ಒಂದ್ ಕಡೆ ಬೇರೆ ದಾರಿಗೆ ಹಿಡಿಯುತ್ತೆ. ಹೌದು, ನಂಬಿಕೆ. ಅದಕ್ಕೋಸ್ಕರ ಎಲ್ಲದಕ್ಕೂ ಮೆಚ್ಚು, ಎಲ್ಲದಕ್ಕೂ ಮೀಸಲಾಗಿರೋಂಥದ್ದು, ಎಲ್ಲದಕ್ಕೂ ದೊಡ್ಡದಾಗಿರೋಂಥದ್ದು ಮನುಷ್ಯನ ಜೀವನದಲ್ಲಿ ನಂಬಿಕೆ. ನಂಬಿಕೆ ಮೇಯ್ನ್ ಆಗಿ ಎಲ್ಲದು. ನೀವೇನೇ ಮಾಡಿ ನಂಬಿಕೆ ಅನ್ನೋದನ್ನ ಒಂದು ಉಳಿಸ್ಕೊಂಡಾಗ ಅವನು ಯಾವತ್ತಿದ್ದು ಕಿಂಗ್ ಆಗಿರ್ತಾನೆ, ರಾಜ ಶಾಶ್ವತವಾಗಿರ್ತಾನೆ. ಆ ನಂಬಿಕೆ ದೊಡ್ಡದು. ಯಾವ್ದನ್ನಾದ್ರೂ ನಂಬಿ ನೀವು, ಒಂದು ಕಲ್ಲನ್ನಿಟ್ಟು ಪೂಜೆ ಮಾಡಿ ಅದನ್ನ ಅದನ್ನೇ ನಂಬ್ಕೊಂಡು ಪೂಜೆ ಮಾಡ್ತಿದ್ರು, ಒಂದಲ್ಲ ಒಂದ್ ದಿವಸ ಆ ಕಲ್ಲಾದ್ರೂ ನಮ್ಮನ್ನು ಕಾಪಾಡುತ್ತೆ. ಅಂದ್ರೆ ಇವಾಗ ಸುಮಾರು ನಮ್ಮ ಹಿರಿಯರು ಮಾಡ್ತಾ ಬಂದಿದ್ದ ಪದ್ಧತಿಗಳಲ್ಲಿ, ಹೌದು, ಆಗಿಂದ ಕಾಲಕ್ಕೆ ಅದು ಯಾವುದೋ ಒಂದು ನಂಬಿಕೆಯಿಂದ ಅವ್ರು ಶುರು ಮಾಡಿರ್ತಾರೆ, ಅದು ಅವ್ರನ್ನ ಕಾಪಾಡ್ತಾ ಬಂದಿರ್ತಾರೆ. ನೆಕ್ಸ್ಟ್ ಜನರೇಷನ್ ಅಲ್ಲಿ ಇದು ಯಾವುದೋ ಸರಿ ಇಲ್ಲ ಇವ್ರು ಮಾಡ್ತಾರೋದು ಅಂತೇಳಿ ಅದನ್ನ ಕ್ವಶನ್ ಮಾಡ್ತಾರೆ. ಅದೇ ಈಗ ನೀವು ಹೇಳಿದ್ರಿ ವಿಜ್ಞಾನ ಬೆಳೆದಿದೆ ಅಂತ, ಮೂಢನಂಬಿಕೆ, ನಂಬಿಕೆ ಮೂಢನಂಬಿಕೆ ಅಂತ ನಿಮ್ಗೆ ಆವಾಗಲೇ ಹೇಳಿದ್ರು. ಸಿಹಿ ಕಹಿ ಕರೆಕ್ಟ್. ಅದನ್ನು ನಾವು ಈ ಮೂಢನಂಬಿಕೆಗಳು ಯಾರು ಮಾಡ್ತಾರೆ, ಪವಾಡ ಪುರುಷರುಗಳು. ಒಬ್ಬ ಪವಾಡ ಪುರುಷನ ಮಾಡಬೇಕಾಗಿರೋದು ಅನ್ನದಲ್ಲಿ ಕೈ ಇಟ್ಟ, ಬಿಸಿನೀರಲ್ಲಿ ಬೆಂಕಿ ಮಾಡ್ದ, ಇಲ್ಲಿಂದನೋ ಮೇಲ್ ಜಿಗದ ಮುಳ್ಳು ಮೇಲೆ, ಅದು ಪವಾಡ ಮಾಡೋ ಅಂಥದ್ದಲ್ಲ. ಅದು ಅವನು ಹೊಟ್ಟೆ ಪಾಡಗ ಮಾಡ್ಕೊಳೋ ಅಂಥದ್ದು, ಜನಗಳಿಗೆ ಮರಳು ಮಾಡಿ ಅವ್ರ ಹತ್ರ ಅನುಕೂಲ ಪಡ್ಕೊಳ್ತಂಥವು. ಆ ಥರ ಪವಾಡ ಮಾಡೋ ಅಂಥವನಲ್ಲ ಪವಾಡ ಪುರುಷ. ಆರೋಗ್ಯನ ಸುಧಾರಣೆ ಮಾಡೋ ಅಂಥವನು ಪವಾಡ ಪುರುಷ. ಅವನಲ್ಲಿ ಇರ್ತಕ್ಕಂಥ ಸಾಯಿಬಾಬಾ ಅವರು ಇಂಥವರೆಲ್ಲ ಮಾಡಿ ತುಂಬ ಪವಾಡಗಳು ಅವ್ರು ಮಾಡ್ತಾ ಇದ್ರು. ಯಾಕಂದ್ರೆ ಈಗ ಕೆಲವೊಂದು ಅವರು ಕಾಲಜ್ಞಾನಿಗಳು, ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಇದ್ರ ಬಗ್ಗೆ ಮಾತಾಡೋ ರೀತಿನೇ ಇಲ್ಲ. ಭಗವಂತನ ನಿಯಮಗಳು ಹೌದು, ಅವರು ಕೂಡ ಕಾಲಜ್ಞಾನಿಗಳು, ಅವರು ಕಾಲ ನಿರ್ಣಯ ಮಾಡಿದಂಥ ಕಾಲಜ್ಞಾನಿಗಳು ಪವಾಡ ಪುರುಷರವರು. ಈ ಅಂದ್ರೆ ಪವಾಡ ಅಂದ್ರೆ ಅವ್ರು ಮಾಡ್ತಾ ಇದ್ದ ಪವಾಡ ಜನಗಳಿಗೆ ಅನುಕೂಲ ಆಗಲಿ, ಅನುಕೂಲ ಆಗೋ ಪವಾಡ, ಅನುಕೂಲ ಆಗೋಂಥದ್ದು ತೋರಿಸ್ಕೊಡೋ ರೀತಿಗಳು. ಮತ್ತೆ ಜನ ಒಗ್ಗಟ್ಟಾಗಿರಿ, ಭೇದ ಭಾವ ಮಾಡಬೇಡಿ, ಆ ಥರ ಪವಾಡಗಳು ಮಾಡ್ತಿದ್ರು. ಈಗಿನ ಪವಾಡ ಪುರುಷರು ಇವೆಲ್ಲ ಅವ್ರು ಮಾಡ್ತಾ ಇರ್ಲಿಲ್ಲ. ಮುಳ್ಳು ಮೇಲೆ ಮತ್ತೆ ಬೆಂಕಿ ಮೇಲೆ ನಡೆಯೋದು ತೋರಿಸ್ಕೊಳ್ಳೋಕೋಸ್ಕರ ಯಾವುದು ಮಾಡ್ತಾ ಇರಲಿಲ್ಲ, ಅವಶ್ಯಕತೆಗೋಸ್ಕರ ಮಾಡ್ತಾ ಇದ್ದಾರೆ. ಹೌದು ಹೌದು. ಈಗಿನ ಪವಾಡ ಪುರುಷರು ಏನಾಗ್ಬಿಟ್ಟಿದ್ದಾರೆ, ಜನರಿಗೆ ಮರಳು ಮಾಡಕ್ಕೆ ಮರಳು ಮಾಡಿ ಅವರು ಹೊಟ್ಟೆ ಪಾಡಿಗೆ ಮಾಡ್ಕೊಬೇಕು. ಆ ರೀತಿನಲ್ಲಿ ಆ ರೀತಿ ಪವಾಡಗಳು ಮಾಡಿ ಅದಕ್ಕೋಸ್ಕರ ಈ ಧರ್ಮಗಳೆಲ್ಲ ಮೂಢನಂಬಿಕೆ ಅನ್ನೋದು ಬರ್ತಾ ಇದೆ. ಅದರದ್ದು ಮಹತ್ವ ಕಳ್ಕೊಂತ ಇದ್ದೀವಿ. ಅದಕ್ಕೋಸ್ಕರ ಈ ಥರ ಪವಾಡ ಮಾಡೋರು ನೀವು ಯಾರನ್ನು ನಂಬೋದೇ ಬೇಕಾಗಿಲ್ಲ. ಖಂಡಿತ. ಯಾಕಂದ್ರೆ ಈಗ ನಮ್ಮ ಪದ್ಧತಿಗಳನ್ನ ಉಳಿಸ್ಕೊಂತ ಬೆಳೆಸ್ಕೊಂತ ನಮ್ಮ ಇದರಲ್ಲಿ ಕೂಡ. ಮೊನ್ನೆ ಒಂದು ಪ್ರಶ್ನೆ ಕೇಳಿದ್ರಿ ಒಬ್ಬ ಜ್ಯೋತಿಷಿಗೆ, ನಮ್ಮ ಆಶ್ರಮದಲ್ಲಿ ಒಂದು 4-5 ಜನ ಕೂತ್ಕೊಂಡು ಮಾತಾಡ್ತಿದ್ವಿ. ಈ ಥರ ಇದು ಜಾತಕ ಒಂದು ಬರಲ್ಲ ಗುರುಗಳೇ, ನಿಮಗೆ ಗೊತ್ತಾಗಲ್ಲ, ಇದು ಆಗೋದೇ ಇಲ್ಲ, ತುಂಬ ವಯಸ್ಸಾಗಿದೆ, ಅವರು ಅವ್ರ ಹತ್ರ ಕೂಡ ಕೆಲವೊಂದು ವಿದ್ಯೆಗಳು ಮಾಡಿರೋಂಥವ್ರು, ಈ ಥರ ಆಗಲ್ಲ, ಇದು ಜಾತಕ ಕೂಡ ಬರಲ್ಲ, ಅದು ಸಂಪೂರ್ಣ ಹುಡುಗ ಹುಡುಗಿ ಇಷ್ಟಪಟ್ಟಿದ್ದಾರೆ. ಒಂದು ಉದಾಹರಣೆ ಕತೆ ಹೇಳ್ತಾ ಇದ್ದೀನಿ ನಿಮಗೆ. ನಾವೇ ಹೇಳಿದ್ವಿ ಅದಕ್ಕೆ, ನೀವು ಜಾತಕನ ಒಂದು ಮಾಡ್ತೀರ, ಜಾತಕನ ಪಂಚಾಂಗ ನೋಡಿ, ಆ ನಕ್ಷತ್ರ ಇಲ್ಲಿದೆ, ಈ ರಾಶಿಯಲ್ಲಿದೆ, ಈ ರಾಶಿ ಈ ರಾಶಿ ಎಲ್ಲ ಇಲ್ಲೆಲ್ಲಿದೆ, ಅಲ್ಲಲ್ಲೇ ಅಲ್ಲಲ್ಲೇ ಇರುತ್ತೆ, ಪುಸ್ತಕದಲ್ಲಿದೆ, ನಾವು ನೋಡಿದ್ದೀವಿ. ಆದರೆ ಗಂಡ ಹೆಂಡ್ತಿನ ನೀವು ಕಿತ್ತಾಡ್ಕೊಂಡ ಮೇಲೆ ಒಂದು ಮಾಡ್ತೀರಾ, ನಿಮ್ಮ ಜಾತಕ ಒಂದು ಮಾಡುತ್ತಾ? ಆಗೋದಿಲ್ಲ. ಮಾಡುತ್ತಾ? ಜ್ಯೋತಿಷ್ಯ ಒಂದು ಮಾಡ್ತಾರಾ? ಕೆಲವೊಂದೆಲ್ಲ ಡೈವರ್ಸ್ ಕೇಸ್ ಕೊಟ್ಟೋಗಿದೆ, ಗಂಡ ಹೆಂಡ್ತಿ ದೂರ ಆಗೋಗಿದ್ದಾರೆ. ಆ ಜಾತಕನ ನೀವು ಎಲ್ಲ ಪೂಜೆಗಳಿಗೂ ನಾವು ದುಡ್ಡು ಕೊಡ್ತೀವಿ, ಯೋಚನೆ ಮಾಡಬೇಡಿ. ಆ ಪೂಜೆ ಏನು ಬೇಕಾ ಮಾಡಿಸಿ, ಗಂಡ ಹೆಂಡ್ತಿಗಳೆಲ್ಲರನ್ನು ಒಂದು ಮಾಡಿಸ್ತೀರಾ? ಆಗುತ್ತಾ? ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈ ಪಂಚಾಂಗಗಳು ಬೇಡ, ಬೇಕಾಗಿಲ್ಲ, ಈ ಪವಾಡುಗಳು ಬೇಕಾಗಿಲ್ಲ. ಪಂಚಾಂಗ ಹೇಳೋದು ಅವನ ಹೊಟ್ಟೆ ಪಾಡಿಗೆ. ಇವತ್ತು ನಾವು ಪಂಚಾಂಗದ ಮೇಲೆ ಚಾಲೆಂಜ್ ಮಾಡ್ತೀವಿ, ಹೇಳ್ತಾರೆ ಮಳೆ ಬರುತ್ತೆ, ಬಂದಿಲ್ಲ, ಪ್ರಕೃತಿ ನಿಯಮ, ಭಗವಂತನ ನಿಶ್ಚಯ ಅದು, ಮಳೆ ಬರುತ್ತೆ ಮಳೆ ಬರಲ್ಲ. ಅಂದ್ರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಗೆ ನನಗೊಂದು ಕ್ವಶನ್ ಅಂದ್ರೆ ಗುರುಗಳು, ಯಾಕಂದ್ರೆ ಈಗ ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿ ಯಾರ್ಯಾರು ಹೇಳ್ತಾರಲ್ಲ ಅವರು ಬಂದು ಅದನ್ನು ತಪ್ಪಾಗಿ ಹೇಳ್ತಾ ಇರ್ತಾರೆ. ಜ್ಯೋತಿಷ್ಯನ ಕರೆಕ್ಟಾಗಿ ತಿಳ್ಕೊಂಡಿದ್ದೆ ಆದರೆ
ಸೊ ಅದರಲ್ಲಿ ಏನೋ ಒಂದು ಶಕ್ತಿ ಇರುತ್ತೆ. ಯಾಕಂದ್ರೆ ಜ್ಯೋತಿಷಿ ಅನ್ನೋದು ನಮ್ಮ ಹಿರಿಯರಿಂದಾನೆ ಬಂದಿದೆ. ಆ ತರ ಮಹಾನುಭಾವರು ಆ ರೇಂಜ್ ಅಲ್ಲಿ ಅಷ್ಟು ಒಂದು ಮಹತ್ವವಾಗಿ ಇಟ್ಕೊಂಡು ಅದನ್ನ ಜ್ಯೋತಿಷಿಯ ಒಳಗಡೆ ಪ್ರತಿಯೊಂದು ಅಡಗಿದೆ. ಆ ಜ್ಯೋತಿಷ್ಯ ಸತ್ಯ ಇದೆ, ಬಟ್ ಅದನ್ನ ಹೇಳೋದಕ್ಕೆ ಗೊತ್ತಿಲ್ಲದೆ ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಅಷ್ಟು ಜ್ಞಾನ ಇಲ್ಲ, ಜ್ಞಾನ ಇಲ್ಲ, ಬೆಳೆಸ್ಕೊಂಡಿಲ್ಲ ಅಂತ. ಆ ರೀತಿ ಅವರು ಅಷ್ಟು ಸಾಧನೆಗಳು ಮಾಡಿಲ್ಲ. ಈಗ ಉದಾಹರಣೆಗೆ ಯಾರು ಏನೇನೋ ಹೇಳಿದ್ ನಾವು ಅವಾಗಲೇ ಒಂದು ಪ್ರಶ್ನೆ ಹೇಳಿದ್ವಿ, ನೀವು ಜಾತಕನೂ ಒಂದು ಮಾಡ್ತೀರಾ, ಗಂಡ ಹೆಂಡ್ತಿನ ಒಂದು ಮಾಡ್ತೀರಾ? ಆಗೋದಿಲ್ಲ ಅದು. ಯಾಕಂದ್ರೆ ಇವಾಗ ಹಂಗಾಗಿದ್ರೆ ಎಷ್ಟೋ ಕೇಸ್ಗಳು ಇವತ್ತು ಇರ್ತಾರಲಿಲ್ಲ, ಡೈವರ್ಸ್ ಕೇಸ್. ಅದಕ್ಕೋಸ್ಕರ ನಾವು ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಂತ ನಾವು ಹೇಳ್ತೀವಿ. ಕರೆಕ್ಟ್. ಅದಕ್ಕೋಸ್ಕರ ಪಂಚಾಂಗ ನೋಡಿ, ಅದನ್ನ ನೋಡಿ, ಇದನ್ನ ನೋಡಿ, ಏನೇನೋ ಮಾಡಿ ಎಲ್ಲ ಮಾಡ್ತೀರಾ, ಆದರೂ ಕೂಡ ಮಕ್ಕಳಾಗ್ತಿಲ್ಲಲ್ಲ. ಕರೆಕ್ಟ್. ಯಾಕೆ ಗಂಡ ಹೆಂಡ್ತಿ ದೂರ ಆಗ್ತಿದ್ದಾರೆ? ಪಂಚಾಂಗ ನೋಡಿ, ಎಲ್ಲ ಮದುವೆ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ, ವಾರಕ್ಕೆ ಡೈವರ್ಸ್ ಆಗ್ತಿದೆ, ಒಂದು ತಿಂಗಳಿಗೆ ಡೈವರ್ಸ್ ಆಗ್ತಿದೆ. ಯಾಕೆ ಜ್ಯೋತಿಷಿ ಒಂದು ಮಾಡ್ತಿಲ್ಲ ಅವ್ರನ್ನ? ಇದಾಗದೇ ಇರೋ ಕೆಲಸ ಜ್ಯೋತಿಷಿ ಕೈಯಲ್ಲಿ, ಬರೀ ಮದುವೆಗೆ ಮಾಡಿಸೋದು ಗೊತ್ತು, ಆಮೇಲೆ ಏನಾಗುತ್ತೆ? ಅದಕ್ಕೋಸ್ಕರ ಇದಕ್ಕೆಲ್ಲ ಬೇಕಾಗಿರೋಂಥದ್ದು ಆತ್ಮಸಾಕ್ಷಿ, ನಂಬಿಕೆ ಅಂತ ನಿಮ್ಗೆ ಹೇಳಿದ್ರಿ. ಗಂಡ ಹೆಂಡತಿ ಬಂದು ಇರೋಂಥದ್ದೇ ನಂಬಿಕೆ, ಪ್ರೀತಿ ವಿಶ್ವಾಸದಿಂದ ಹೋಗ್ತಾ ಬರ್ತಾ ಇರಬೇಕು. ಇದೊಂದು ನಿಮ್ಗೆ ಚಿಕ್ಕ ಕತೆ ಹೇಳಿದ್ರೆ ಅಷ್ಟೇ. ಇಲ್ಲ, ಒಂದು ಒಳ್ಳೆ ವಿಚಾರ ಕೂಡ ಐತೆ ಇದರಲ್ಲಿ. ಯಾಕಂದ್ರೆ ಸಾಮಾನ್ಯವಾಗಿ ಜನಕ್ಕೆ ಕೂಡ ಈ ನಾಲೆಡ್ಜ್ ಬೇಕು. ಜ್ಯೋತಿಷ್ಯ ಸತ್ಯ ಇದೆ, ನಮ್ಮ ಜಾತಕಗಳು ಇವೆಲ್ಲನೂ ಅದನ್ನು ಇದು ಪೂರ್ವಜರಿಂದ ಬಂದಿರೋದು. ಆಗಿಂದ ಕಾಲದಲ್ಲಿ ಇದ್ದಿದ್ದು, ಆಗಿನ ಕಾಲದಲ್ಲಿ ಹೇಳ್ತಾ ಜ್ಯೋತಿಷಿ ಜ್ಯೋತಿಷಿ ಜ್ಯೋತಿಷ್ಯ ಅಂತ ಬಂದಾಗ ನಮ್ಮ ಜೀವನದಲ್ಲಿ ಜ್ಯೋತಿಷ್ಯ ಒಂದಲ್ಲ. ಅರ್ಥ ಆಯ್ತಾ? ಈಗ ಅಮಾವಾಸ್ಯ ಪೌರ್ಣಮಿ ಅಂತ ಹೇಳ್ತೀವಿ, ಅದಕ್ಕೂ ವಿಜ್ಞಾನಕ್ಕೂ ಜ್ಞಾನಕ್ಕೂ ತುಂಬ ವ್ಯತ್ಯಾಸ ಇದೆ. ಅಮಾವಾಸ್ಯ ಪೌರ್ಣಮಿ ಅಂತ ಹೇಳಿದಾಗ ಅಥವಾ ಗ್ರಹಣ ಟೈಮಲ್ಲಿ ಮದುವೆ ಆಗಬಾರ್ದು, ರಾವ್ ಕಾಲದಲ್ಲಿ ಈಚೆ ಹೋಗ್ಬಾರ್ದು ಅಂತ ಏನು, ಗ್ರಹಣ ಕೈಲಲ್ಲಿ ಯಾಕೆ ಹೋಗ್ಬಾರ್ದು? ಪ್ರಕೃತಿ ವಿಪೋಕವಾಗಿರುತ್ತೆ. ಅಂದ್ರೆ ನಮಗೆ ಅದು ಅಡ್ಡಪರಿಣಾಮಗಳು. ಅದಕ್ಕೂ ಆ ಥರದಕ್ಕೆಲ್ಲ ನಮಗೆ ಜ್ಯೋತಿಷ್ಯ ಬೇಕು. ನಮ್ಮ ಜೀವನಕ್ಕೆ ಜ್ಯೋತಿಷ್ಯ ಬೇಕಿಲ್ಲ, ಪ್ರಕೃತಿಗೋಸ್ಕರ, ಪ್ರಕೃತಿನಲ್ಲಿ ಆಗೋ ಬದಲಾವಣೆಗೋಸ್ಕರ ಜ್ಯೋತಿಷ್ಯ ಬೇಕು. ಗ್ರಹಗತಿಗಳು ಅಂತ ಹೇಳಿದವರು ನೀವು ಹೇಳಿದ್ರೆ ಆವಾಗಲೇ ವಿಜ್ಞಾನ ಮುಂದುವರೆದಿದೆ ಮುಂದುವರೆದಿದೆ. 9 ಗ್ರಹಗಳನ್ನ ಕಂಡಿಡಿದವರು ನಮ್ಮ ಪೂರ್ವಜರು, ವಿಜ್ಞಾನಿಗಳಲ್ಲ. ಕರೆಕ್ಟ್. ಇದು ಹೆಸರು ಸೂರ್ಯ, ಇದು ಹೆಸರು ಚಂದ್ರ, ಇದು ಬುಧ, ಗುರು, ರಾಹು, ಚಂದ್ರ, 9 ಗ್ರಹಗಳು. ಮೊದಲೇ ಇದು ಗೊತ್ತಾಗಿತ್ತು. ಗೊತ್ತಾಗಿತ್ತು. ಈಗ ವಿಜ್ಞಾನಿಗಳು ಏನೇನೋ ಬೇಡದೇ ಇರೋದೆಲ್ಲ ಮಾಡ್ಕೊತಿದ್ದಾರೆ. ಪೂರ್ವಜರು ಕಂಡುಹಿಡಿದ್ರೆ ನಾವು ಮುಂದುವರ್ಸ್ಕೊತಾ ಹೋದ್ರೆ ಸಾಕು. ಪೂರ್ವಜರು ನಿಮಗೆ ತುಂಬ ಜ್ಯೋತಿಷಿಗಳು ಶಾಸ್ತ್ರಗಳ ಹತ್ರ ಹೋಗ್ತಿರ್ಲಿಲ್ಲ. ಆಲ್ಮೋಸ್ಟು ಯಾರೋ ಊರಲ್ಲಿ ಅವರಲ್ಲೇ ಗೊತ್ತಿರೋ ಒಬ್ಬ ಗುರುಗಳನ್ನೂ ಇನ್ನೊಬ್ಬರ ಜೊತೆನಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಮಾತಾಡ್ಕೊ. ಅದು ಅತಿ ಹೆಚ್ಚಾಗಿ ವರ್ಷಕ್ಕೊಂದ್ಸಲಿ ಪಂಚಾಂಗ ಹೇಳೋದು ಏನಕ್ಕೆ ಅಂತ ಹೇಳ್ತಾ ಇದ್ರು. ಆ ಜನಗಳಿಗೆ ಇಂತಿಂಥ ಮಾಸದಲ್ಲಿ ಇಂತಿಂಥ ಮಳೆ ಬರುತ್ತೆ, ಈಗ ಬೆಳೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಕಾಲಕ್ಕೆ ತಕ್ಕಂಗೆ ಯಾವ ರೀತಿ ಅದನ್ನ ಅಡ್ಜಸ್ಟ್ ಆಗಿ ಅಡ್ಜಸ್ಟ್ ಆಗಿ ಬೆಳೆ ಬೆಳಿಬೇಕು. ಬೆಳೆ ಬೆಳಿಬೇಕು. ಈಗ ನಮಗೆ ಮಳೆಗಾಲ ಅಂದಿದ ತಕ್ಷಣ ಹೊರಟೋಗ್ತೀರಿ. ಹೌದು. ಜೂನ್ ಏಪ್ರಿಲ್ 3-5 ಮಳೆ ಬರುತ್ತೆ ಅಂತ ನಾವು ಅನ್ಕೊಂತೀವಿ. ಆಗ ಗೊತ್ತಾಗ್ತಿರ್ಲಿಲ್ಲ ಜನಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿ ತಿಳಿಸ್ತಾ ಬಂದರು. ಓಕೆ ಓಕೆ. ಅಂದ್ರೆ ಇದು ಅನುಕೂಲವಾಗಿ ರೈತರಿಗೆ, ರೈತರಿಗೆ ಅನುಕೂಲ ಆಗಲಿ, ಊರಿನ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾತಾಡ್ತಾ ಹೋದ್ರೆ ಏನೆಲ್ಲ ಇದೆ, ಮತ್ತಷ್ಟು ವಿಚಾರಗಳು ಬರ್ತಾನೆ ಇರಲಿ ಗುರುಗಳೇ. ಇದ್ರ ಬಗ್ಗೆ ನಾವು ಮತ್ತೆ ಖಾಲಿ ಇದ್ದಾಗ, ಫ್ರೀ ಸಿಕ್ಕಿದಾಗ, ಮತ್ತೆ ಟೈಮ್ ಸಿಕ್ಕಿದಾಗ ಮಾತಾಡೋಣ. ಖಂಡಿತ. ಮೇನ್ ಆಗಿ ನಮ್ಗೆ ಇವತ್ತು ನಮ್ಮ ವೀಕ್ಷಕರಿಗೆ ಮತ್ತೆ ಬೇರೆ ಗಿಡಮೂಲಿಕೆಗಳನ್ನ, ಹೊಸ ವಿಚಾರಗಳನ್ನ ಪರಿಚಯ ಮಾಡುವಂತಹ ಕೆಲಸ ಮಾಡೋಣ. ಬೇರೆ ಯಾವ ಸಸ್ಯಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಈಗ ಸೀತಾಗುಡಿ ಅಂತ. ಸೀತಾಗುಡಿ, ಸೀತಾಗುಡಿ ಅಂತ ಹೆಸರು ಎಲ್ಲಾದರೂ ಕೇಳಿರ್ತಾರೋ ಇಲ್ಲ ನಮ್ಮ ವೀಕ್ಷಕರು, ನಾನು ಕೇಳಿಲ್ಲ. ಅಪರೂಪವಾಗಿರೋಂಥ ಸಸ್ಯ. ಆಮೇಲೆ ಸೀತೆ ವನವಾಸದಲ್ಲಿ ಕೂಡ ಹಾಕಿದಾಗ ಅವ್ರಿಗೆ ದೀಪ ಹಚ್ಚೋದಕ್ಕೆ, ಒಸೆಯೋದಕ್ಕೆ ಬತ್ತಿಗಳಿಗೆ ಗಿತ್ತಿಗಳಿಗೆ ಏನಿರಲಿಲ್ಲ, ಬೆಳಕಬೇಕಲ್ಲಿ. ಕರೆಕ್ಟ್. ಕರೆಂಟ್ ಇರಲಿಲ್ಲ, ವಿದ್ಯುತ್ ಶಕ್ತಿ ಇರಲಿಲ್ಲ, ಅಲ್ಲಿ ಬೆಳಕಬೇಕಾಗಿತ್ತು. ಅದಕ್ಕೆ ಸೀತಾಗುಡಿ ಅಂತ ಯಾಕೆ ಹೆಸರು ಬಂತಂದರೆ ಆ ಎಲೆಗೆ ಸೀತೆ ಅದರಿಂದ ದೀಪ ಹಚ್ತಾ ಇದ್ಲು. ಓಹೋಹೋಹೋ. ನೀವು ಆಶ್ಚರ್ಯ ಹೇಳ್ಬೋದು, ಆವಾಗಲೇ ಈ ಥರ ಕಲ್ಲು ಕರಗ್ಬಿಡ್ತಾ ಅಂತ ಒಂದು ಮಾತಾಡಿದ್ರಿ. ಇದು ನೋಡಿ, ಹಸಿ ಎಲೆ ನಿಮಗೆ ಬೆಂಕಿ ಅಂಟುತ್ತಾ? ಇದು ಒಂದು ಕ್ವಶನ್ ಮಾರ್ಕ್ ನಮ್ಮ ವಿಜ್ಞಾನ. ಹಸಿ ಸೊಪ್ಪಿಗೆ ಬೆಂಕಿ ಅಂಟ್ರೆ ಅಂಟಲ್ಲ. ಅದೇ ಸೀತಾಗುಡಿ, ಆ ಸೀತೆ ಮಾತೆ ಅಲ್ಲಿ ವನವಾಸ ಮಾಡುವಾಗ ಈ ಎಲೆಯಿಂದ ದೀಪ ಉರಿಸಿ ಬೆಳಕು. ಓಕೆ. ಅಂದರೆ ಆ ಥರದ್ದು ಒಂದು ಸಸ್ಯ ಇದೆ. ಸಸ್ಯ ಇದೆ, ಈಗ ತೋರಿಸ್ತೀನಿ ನಿಮಗೆ. ಇದೆ ಸೀತಾಗುಡಿ. ಸೂಪರ್. ನಮ್ಮ ಅದೃಷ್ಟಕ್ಕೆ ತೋರಿಸೋದಕ್ಕೆ ಹೂವು ಕೂಡ ಬಿಟ್ಟಿದೆ ವೀಕ್ಷಕರೇ. ಸೀತಾಗುಡಿ ಎಲೆ ತುಂಬ ಅಗಲವಾಗಿದೆ. ಓಕೆ, ಈ ಸಸ್ಯನ ಕೂಡ ನಾನು ತೋರಿಸ್ತೀನಿ ನೆಕ್ಸ್ಟ್. ಆಮೇಲೆ ಇದ್ರ ಬಗ್ಗೆ ಮಾತಾಡ್ಬಿಡೋಣ, ಹೇಳಿ. ನೋಡಿ, ದೀಪ ಹಚ್ಚೋದಕ್ಕೆ ಯಾಕೆ ಇಷ್ಟೆಲ್ಲ ಇದೆ ನಮ್ಮ ಭೂಮಿ ಮೇಲೆ, ನಮ್ಮ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಇದೆ, ಉಳಿಸ್ಕೊಂಡೋಗಿ, ಇದರಲ್ಲಿ ಔಷಧಿ ಗುಣ ಯಾವುದೂ ಇಲ್ಲ. ಓಕೆ. ಈ ಥರದ್ದು ಸಸ್ಯಗಳಿದೆ, ಇದನ್ನು ಹೊಗೆ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಪರಿಸ್ಥಿತಿ ನೀಟಾಗಿರುತ್ತೆ.
ಓಕೆ, ಅದನ್ನ ಡೈರೆಕ್ಟ್ ತಗೊಳ್ಳೋದಿಲ್ಲ, ಅದನ್ನ ದೀಪ ಹಚ್ಚಿ. ಈಗ ಮನೆಯಲ್ಲಿ ನಾವು ಮುಂಚೆ ಸೀಮೆಣ್ಣೆ ಇದೆಲ್ಲ ಕೈ ಬತ್ತಿ ಹಚ್ತಾ ಇತ್ತು, ಸೀಮೆಣ್ಣೆ ಬುಟ್ಟಿ. ಅದೇನೇ ಸೀಮೆಣ್ಣೆ ಬಂದ್ಮೇಲೆ ಈಸಿ ಮಾಡ್ತಾ ಬಂದರು ಮುಂಚೆ ಪೂರ್ವಜರೆಲ್ಲ, ಇದರಲ್ಲಿ ಎಲೆ ಇದರಿಂದ ಕೂಡ ದೀಪ ಹಚ್ತಾ ಹಚ್ಚಿದ್ದಾರೆ. ಅದಕ್ಕೋಸ್ಕರ ತುಂಬ ವಿಶೇಷವಾಗಿ ಇವಾಗ ಈ ಎಲೆ ಡೈರೆಕ್ಟ್ ಹಚ್ಚಿದ್ರೆ ಅದು ಅಟ್ಕೊಳ್ಳು ಅಂತ ತೋರಿಸ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬೆಂಕಿ ಹಚ್ಚಿದ್ರೆ ದೀಪ ಥರ ಉರಿತಾ. ಖಂಡಿತ ನಿಮಗೆ ಇನ್ನೂ ತುಂಬ ಹೊತ್ತು ಇರಬೇಕಂತ ಹೇಳಿದ್ರೆ ಒಂದು ಬಟ್ಲಲ್ಲಿ ಎಣ್ಣೆ ಹಾಕ್ಬಿಟ್ಟು ದೀಪದ್ದು ಬತ್ತಿ ತುದಿ ಯಾವ ಥರ ಬಿಡ್ತಿರೋ ಆ ಥರ ತುದಿ ಬಿಟ್ಟು ಹಚ್ಚಿ ದೀಪ ಥರನೇ ಕಂಟಿನ್ಯೂಸ್ ಉರಿತಾ. ಖಂಡಿತ ಕೊಡಿ ರಾಮಣ್ಣ, ಹಚ್ಚಿ ನೀವೇ. ವೀಕ್ಷಕರೇ, ಇದು ಸೀತಾ ಗುಡಿ ಅಂತ, ಸೀತಾ ಗುಡಿ, ಸೀತಾ ಗುಡಿ, ಸೀತೆ ಗುಡಿ ಅಂತ, ಸೀತಾ ಗುಡಿ ಅಂತೇಳಿ ಸಸ್ಯ ಇದು. ಇರಲಿ ಮೇಲೆ ಈ ಸಸ್ಯದ್ದೇ ಎಲೆ ಇದು, ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿದ್ದಾರೆ. ಸೊ ಈ ಸಸ್ಯ ನಾವು ಹಚ್ಕೊ ಅದ್ರ ಅಂಟುತ್ತೆ ಅಂತಾರೆ, ಯಾಕೋ ಡೌಟಲ್ಲಿ ಐತೆ, ಚೆಕ್ ಮಾಡಿಬಿಡೋಣ, ಇಟ್ಕೊಳ್ಳಿ ಗುರುಗಳೇ. ನಾವು ಒಂದು ಪ್ರಾಕ್ಟಿಕಲ್ಲಾಗಿ ಕೂಡ ಚೆಕ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಗಾಳಿ ಇದೆ ಇಲ್ಲಿ, ಸ್ವಲ್ಪ ಗಾಳಿ ಇದೆ, ಹೊರಗಡೆ ವಾತಾವರಣ, ಟ್ರೈ ಮಾಡೋಣ. ಹತ್ತಿ ಉರಿತಾ ಇದೆ ಅವ್ರು ಹೇಳಿದ್ರು. ಗಾಳಿ ಇರೋದ್ರಿಂದ ನಿಮ್ಗೆ ನೋಡಿ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಹತ್ತಿದೆ, ದೀಪ ತರನೇ ಉರಿತಾ ಇದೆ. ಓಕೆ, ಹಸಿ ಎಲೆ ಈಗಲೇ ಜಸ್ಟ್ ಕಿತ್ತಿದ್ದು, ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಲೇಪನ ಮಾಡಿದ್ದಾರೆ. ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡ್ಬೋದು, ಇಂಥ ಬೆಳಕಲ್ಲಿ ಕೂಡ ಇದಿಷ್ಟು ಚೆನ್ನಾಗಿ ಗಾಳಿ ವಾತಾವರಣದಲ್ಲಿ ಕೂಡ ಉರಿತಾ ಇದೆ. ಇನ್ನು ರಾತ್ರಿ ಹೊತ್ತು ಕತ್ತಲಲ್ಲಿ ಆಗಿದ್ರೆ ಇನ್ನೂ ಶಾರ್ಪ್ ಆಗಿದ್ರದ್ದು ಬೆಳಕು ಕಾಣಿಸೋದು ನಿಮಗೆ. ಸೊ ಈ ರೀತಿ ಒಂದು ಸಸ್ಯ ಸೀತಾ ಗುಡಿ ಅಂತೇಳಿ ನೋಡಿ, ಇದೊಂದು ನಾವು ಇದುವರೆಗೂ ಈ ಹೆಸರು ಕೇಳಿರಲಿಲ್ಲ. ಇದೊಂದು ಒಳ್ಳೆಯ ಸಸ್ಯದ ಪರಿಚಯ ಮಾಡಿಕೊಟ್ಟಿದ್ದಾರೆ ನಮ್ಮ ಬ್ರಹ್ಮಯ್ಯ ಗುರುಗಳು. ಗಾಳಿಗೆ ಆರೋಯಿತು. ಸೊ ಇದೊಂದು ಹೇಳಬೇಕು ಅಂದರೆ ಒಂದು ರಿಯಲಿ ಒಂದು ಒಳ್ಳೆ ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸು, ನಮ್ಮ ವೀಕ್ಷಕರಿಗೂ ಕೂಡ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ಟಂಗಾಯಿತು. ಒಂದು ಒಳ್ಳೆ ಸಸ್ಯ ಇದು, ಎಲ್ಲಿ ಸಿಗ್ಬೋದು ಗುರುಗಳೇ ಈ ಸಸ್ಯ? ಅಪರೂಪ. ಇದನ್ನು ನಾವು ತುಂಬ ಈ ಜಿ ಕೆ ಕೆಯಲ್ಲಿ ನಮಗೆ ತುಂಬ ಆತ್ಮೀಯರೊಬ್ಬರು ಇದ್ದಾರೆ, ಆಂಜಿನಪ್ಪ ಅಂತೇಳಿ. ಓಕೆ, ಅವ್ರ ಕಡೆ ಈ ಥರ ಅವರು ಮೆಡಿಸನ್ ಇದ್ರ ಬಗ್ಗೆ ಎಕ್ಸ್ಪರ್ಟ್ ಅವರು, ಮೆಡಿಸನ್ ಪ್ಲಾಂಟ್ಸ್, ಮೆಡಿಸನ್ ಪ್ಲಾಂಟ್ಸ್ ಅವರು ಡಾಕ್ಟ್ರು ಕೂಡ. ಅವ್ರಿಗೆ ಹೇಳಿ ನಾವು ಈ ಥರ ಸಸ್ಯ ತರಿಸ್ಕೊಟ್ಟಿದ್ದು. ಅವರು ಎಲ್ಲಿ ತರಿಸ್ಕೊಟ್ರೆ ನಮ್ಗೆ ಗೊತ್ತಿಲ್ಲ, ಅವರು ನಮಗೆ ಈ ಥರ ಹೇಳಿದ್ದು, ಈ ಥರ ಸಸಿ ಬೇಕು ಅಂದರೆ ಇದು ಕಾಡಲ್ಲೇ ಸಿಗುತ್ತೆ. ಸೀತೆಯವರು ವನವಾಸಿಗೆ ಹೋಗಿದ್ದು ಕಾಡಿಗೆ ಅಂದರೆ ಅವ್ರ ಹೆಸರಿದೆ ಅಂದರೆ ಇದು ಕಾಡಲ್ಲಿ ಸಿಗ್ಬೋದು. ಇದು ಹೆಸರೇ ಸೀತಗುಡಿ ಅಂತ ನಾವು ಅಂತೀರಿ, ಹಲವಾರು ಹೆಸರುಗಳಿರುತ್ತೆ, ನಾವಂಥದ್ದು ಸೀತಗುಡಿ ಅಂತ. ಇದರ ವಿಶೇಷ ಇಷ್ಟೆಲ್ಲ ನಮ್ಮ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಇದೆ, ಏನೆಲ್ಲ ಇದೆ, ಹೊಸ ಹೊಸ ವಿಚಾರಗಳು, ಸುಮಾರು ನಮಗೆ ಗೊತ್ತಿಲ್ಲದಿರೋ ವಿಚಾರಗಳನ್ನ ತುಂಬ ತಿಳಿಸ್ಕೊಟ್ಟಿದ್ದೀರಾ ನೀವು ಇವತ್ತು ನೋಡಿ. ಇವೆಲ್ಲ ಹೊಸ ಹೊಸ ಪರಿಚಯ ನಮಗೆ, ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಒಂದು ಹೊಸ ಜ್ಞಾನ ಅಂತೂ ನಿಮ್ಮ ಮುಖಾಂತರ ಅಟ್ಲೀಸ್ಟ್ ಜನಕ್ಕೆ ತಲುಪ್ತಾ ಇದೆ. ಖಂಡಿತ, ಎಲ್ರಿಗೂ ತಿಳಿಲಿ ಅನ್ನೋ ಉದ್ದೇಶ ನಮ್ದು ಆಗಿರುತ್ತೆ ಗುರುಗಳೇ, ಅದಕ್ಕೋಸ್ಕರ. ಸೊ ಈಗ ನೆಕ್ಸ್ಟ್ ನಮಗೆ ಬೇರೆ ಇನ್ಯಾವ ಸಸ್ಯಗಳ ಬಗ್ಗೆ, ಗಿಡಮೂಲಿಕೆ ಬಗ್ಗೆ, ಸಸ್ಯಗಳ ಬಗ್ಗೆ ಅಂತ ಹೇಳಿದ್ರೆ ಆವಾಗಲೇ ನೀವು ಹೇಳಿದ್ರೆ ನುಗ್ಗೆಕಾಯಿಂದ ಏನೋ ಪ್ರಯೋಗ ಆಗುತ್ತಾ ನಮಗೆ, ಯಾಕೆಂದ್ರೆ ನುಗ್ಗೆ ಸೊಪ್ಪಿಂದ ಏನಾದರೂ ಆಗುತ್ತಾ? ನಮ್ಮ ಮನೆ ಹತ್ರ ನೀವು ಗಿಡ ನೋಡಿ, ರೆಗ್ಯುಲರ್ ಆಗಿ ಅದನ್ನು ಸಾಂಬಾರ್ಗೆ ಬಳಸ್ತೀವಿ ಮತ್ತೆ ಅದರಿಂದ ಆರೋಗ್ಯ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೀವಿ, ಏನೇನು ಆಗುತ್ತೆ ಆರೋಗ್ಯದಲ್ಲಿ ಅನ್ನೋದು ಗೊತ್ತಿಲ್ಲ. ನೀವು ಕೇಳಿದ್ರಿ ಆವಾಗಲೇ ನುಗ್ಗೆ ಸೊಪ್ಪಿಂದ ಏನಾದರೂ ಔಷಧಿ ಮಾಡ್ಬೋದು ಅಂತ? ಕರೆಕ್ಟ್, ಖಂಡಿತವಾಗಿ ಮಾಡ್ಬೋದು. ಏನು ಬೊಜ್ಜು,